ಎಸ್, ಇನ್ನು ಗದಗದಲ್ಲೂ ಕೂಡ ಅಂತಹದ್ದೇ ಒಂದು ಪರಿಸ್ಥಿತಿ. ಸ್ಮಶಾನದ ಜಾಗದ ಮೇಲೂ ಕೂಡ ವಕ್ಫ್ ಬೋರ್ಡ್ ವಕ್ರದೃಷ್ಟಿ ಬೀರಿದೆ. ಸರ್ವ ಸಮಾಜದವರ ಅಂತ್ಯಕ್ರಿಯೆ ಸ್ಥಳ ವಕ್ಫ್ ಪಾಲಾಗಿದೆ. ಗದಗ ಜಿಲ್ಲೆಯ ನರಗುಂದದ ಚಿಕ್ಕ ನರಗುಂದ ಗ್ರಾಮದ ಜಾಗ, ಹುಣಸಿಕಟ್ಟಿ ರಸ್ತೆಗೆ ಹೊಂದಿಕೊಂಡಿರುವಂತಹ ಸ್ಮಶಾನ ಜಾಗ ಅದು. ಸರ್ವೆ ನಂಬರ್ 113 4 ಎಕರೆ 1 ಗುಂಟೆಯಲ್ಲಿರುವಂತಹ ಜಮೀನು, ಕಂದಾಯ ಇಲಾಖೆಯ ಸ್ಮಶಾನದ ಜಾಗ, ವಕ್ಫ್ ಹೆಸರಲ್ಲಿ ದಾಖಲಾಗಿದೆ. ಹಿಂದೂ ಮುಸ್ಲಿಂ ಎಲ್ರಿಗೂ ಕೂಡ ಶವ ಸಂಸ್ಕಾರದ ಸ್ಥಳ ಅದು. ಕಂದಾಯ ಇಲಾಖೆಯ ಸ್ಮಶಾನದ ಪಹಣಿಯಲ್ಲಿ ವಕ್ಫ್ ಅಂತ ನಮೂದಾಗಿರೋದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಶವ ಸಂಸ್ಕಾರಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಎದುರಾಗುವ ಆತಂಕ ಜನರನ್ನ ಕಾಡ್ತಾ ಇದೆ. ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ವಕ್ಫ್ ಆಸ್ತಿ ಎಡವಟ್ಟು ಸರಿಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಮ್ಮ ಚಿಕ್ಕನಮ್ಮ ಗ್ರಾಮದ ಸ್ಮಶಾನದ ಅಭಿವೃದ್ಧಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಶಾಸಕರ ಅನುದಾನದಲ್ಲಿ ಬೇಕಾಗಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿಸ್ತಾ ಬಂದಿದ್ದೇವೆ. ಆ ಕಾರಣದಿಂದ ಈ ವಕ್ಫ್ ಅನ್ನುವಂಥ ಅದನ್ನು ತೆಗೆದು ನಮ್ಮ ಹಿಂದೂ ರುದ್ರಭೂಮಿ ಅಂತ ಹೇಳಿ ತಹಸೀಲ್ದಾರ್ ಅವರು ಮಾಡಿಕೊಡಬೇಕು. ಮಾಡಿಕೊಡದೆ ಹೋದರೆ ಮುಂದೆ ಗ್ರಾಮದ ಜನರು ಇದರ ಬಗ್ಗೆ ಉಗ್ರ ಹೋರಾಟವನ್ನು ಮಾಡುವುದಾಗಿ ನಾವು ಈ ಮೂಲಕ ಸರ್ಕಾರಕ್ಕೆ ತಿಳಿಯಪಡಿಸುತ್ತೆ. ನಮ್ಮ ಚಿಕ್ಕನಮ್ಮ ಗ್ರಾಮದ ಸ್ಮಶಾನದ ಅಭಿವೃದ್ಧಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ತಾಲೂಕು ಪಂಚಾಯಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.